ಇದೀಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅಕ್ರಮವಾಗಿ ಬಂದುಕು ಮಾರ್ತಾ ಇದ್ದಂತ 9 ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಕುರಿತಂತ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ಬನ್ನಿ ನೋಡೋಣ. ಅಕ್ರಮವಾಗಿ ಬಂದುಕು ಮಾರ್ತಾ ಇದ್ದಂತ 9 ಜನರನ್ನ ಸೆರೆ ಹಿಡಿದಿದ್ದಾರೆ ಕ್ಯಾಚಂದ್ರ ಠಾಣೆ ಪೊಲೀಸರು. ಆರೋಪಿಗಳು ಮನೆಯಲ್ಲೇನೆ ಬಂದುಕನ್ನ ತಯಾರಿಸುತ್ತಾ ಇದ್ದರು, ಅಲ್ಲಿಂದ ಅಕ್ರಮವಾಗಿ ಮಾರಾಟ ಕೂಡ ಮಾಡ್ತಾ ಇದ್ದರು. ಇನ್ನು ಊರುಡಿಗೆರೆ ಹೋಬಳಿ ದುರ್ಗದ ಹಳ್ಳಿಯಲ್ಲಿ ಈ ಒಂದು ಅಕ್ರಮ ಬಂದುಕು ತಯಾರಿಯನ್ನ ಮಾಡಲಾಗ್ತಾ ಇತ್ತು. ಬಂಧಿತರಿಂದ ಬಂದುಕು, ನಾಡ ಬಾಂಬ್, ಸ್ಫೋಟಕ ಸಾಮಗ್ರಿಗಳನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಆರೋಪಿಗಳಾದ ಕೃಷ್ಣಪ್ಪ, ಚಿಕ್ಕನಾಗಯ್ಯ, ಶಿವರಾಜ್, ನಾರಾಯಣ, ನರಸಿಂಹಮೂರ್ತಿ, ನರಸರಾಜ, ಸಿದ್ದಗಂಗಯ್ಯ, ಮೊಹಮ್ಮದ್ ಅಯಾಜ್ ಅನ್ನೋರನ್ನ ಬಂಧಿಸಿದ್ದಾರೆ. ಸೋ ತುಮಕೂರಿನ ಕ್ಯಾಚಂದ್ರ ಪೊಲೀಸರ ಒಂದು ಯಶಸ್ವಿ ಕಾರ್ಯಾಚರಣೆ ಇದಾಗಿರುತ್ತೆ. ಬಂದಂತಹ ದೂರು ಮತ್ತು ಮಾಹಿತಿಗಳನ್ನು ಆಧರಿಸಿ ಪೊಲೀಸರು ಕಾರ್ಯಪ್ರವೃತ್ತರಾಗ್ತಾರೆ. ಪೊಲೀಸರ ಕಾರ್ಯಾಚರಣೆ ವೇಳೆಯಲ್ಲಿ ಅಕ್ರಮವಾಗಿ ಬಂದೂಕನ್ನ ತಯಾರಿಸ್ತಾ ಇದ್ದಂತಹವರನ್ನ ಬಂಧಿಸೋದರಲ್ಲಿ ಯಶಸ್ವಿಯಾಗಿದ್ದಾರೆ. 9 ಜನರನ್ನ ಕ್ಯಾಚಂದ್ರ ಠಾಣಾ ಪೊಲೀಸರು ಬಂಧಿಸಿದ್ದಾರೆ.